ನಮಸ್ಕಾರ ವೀಕ್ಷಕರ ಎಂಆರ್ ನ್ಯೂಸ್ ಗೆ ಸ್ವಾಗತ ನಾನು ಕಿರಣ್ ಅಂಕಲಗಿ ನೆರೆ ರಾಜ್ಯಗಳಲ್ಲಿ ಡೆಲ್ಟಾ ಪ್ಲಸ್ ವೈರಾಣು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ 8 ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಅನ್ನು ಜಾರಿ ಮಾಡಲಾಗಿದೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ವೀಕೆಂಡ್ ಲಾಕ್ಡೌನ್ ಜಾರಿಯಾದ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತು ಖರೀದಿಗಳಿಗೆ ಅಂಗಡಿಯನ್ನು ಹೊರತುಪಡಿಸಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ ನಗರದ ಪ್ರಮುಖ ಬೀದಿಗಳಲ್ಲಿ ಬ್ಯಾರಿಕೇಡ್ ಇಟ್ಟು ಮಾರ್ಕೆಟ್ ಪ್ರದೇಶ ಸಂಪರ್ಕ ಬಂದ್ ಮಾಡಿದ್ದಾರೆ ಪೊಲೀಸರು ಇನ್ನು ಜಿಲ್ಲೆಯಲ್ಲಿ ವೀಕೆಂಡ್ ಲಾಕ್ಡೌನ್ ಇದ್ರೂ ಕೂಡ ಬೇಕಾಬಿಟ್ಟಿಯಾಗಿ ಜನರು ವಾಹನವನ್ನು ತೆಗೆದುಕೊಂಡು ಓಡಾಡುತ್ತಿರತಕ್ಕಂತ ದೃಶ್ಯ ಕೂಡ ಕಂಡಿಬಂತು ಇನ್ನು ಸಾಮಾಜಿಕ ಅಂತರವನ್ನ ಮರೆತು ತರಕಾರಿಯನ್ನ ತೆಗೆದುಕೊಳ್ಳಲು ಜನರು ಮುಗಿಬಿದ್ದಿದ್ದು ಕೂಡ ಅಲ್ಲಿ ಕಂಡುಬಂತು ನಗರದ ಗಣಪತಿ ಗಲ್ಲಿ ಮಾರುತಿ ಗಲ್ಲಿ ಕಡೆ ಬಜಾರ್ ಸೇರಿದಂತೆ ನಗರದಲ್ಲಿ ವೀಕೆಂಡ್ ಲಾಕ್ಡೌನ್ ಅನ್ನು ಈಗಾಗಲೇ ಜಾರಿ ಮಾಡಲಾಗಿದೆ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೂ ಈ ಒಂದು ಲಾಕ್ಡೌನ್ ಜಾರಿಯಾಗಲಿದೆ ಇನ್ನು ಅಗತ್ಯ ವಸ್ತು ಖರೀದಿ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ನಾವು ಮೊನ್ನೆ ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ನಿನ್ನೆ ಅಂದರೆ ಫ್ರೈಡೇ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಈಗ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಈ ವಾರ ಮತ್ತು ಮುಂದಿನ ವಾರ ವೀಕೆಂಡ್ ಕರ್ಫ್ಯೂವನ್ನು ನಾವು ಜಾರಿಗೊಳಿಸ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆನೂ ನಾವು ಚರ್ಚೆ ಮಾಡಿದ್ದೀವಿ ಕಾರ್ಪೊರೇಷನ್ ಇಲಾಖೆ ಆಗಿರ್ಬೋದು ಮತ್ತು ರೆವಿನ್ಯೂ ಇಲಾಖೆ ಆಗಿರ್ಬೋದು ಈಗ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬ್ಯಾರಿಕೇಡಿಂಗ್ ಎಲ್ಲ ಹಾಕ್ತಾ ಇದ್ದಾರೆ ವಿಶೇಷವಾಗಿ ನೀವು ನೋಡಿರ್ಬೋದು ಎರಡನೇ ವೇವ್ ಅಲ್ಲಿ ಎರಡನೇ ಏನು ಕೋವಿಡ್ ಅಲೆ ಇತ್ತು ಅದರಲ್ಲಿಯೂ ನಾವು ಸಿದ್ಧತೆಗಳನ್ನು ಸುಮಾರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ ಅದೇ ಥರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈಗ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ ಈಗ ವಿಶೇಷವಾಗಿ ಸಿದ್ಧತೆ ಏನು ಅಂದರೆ ನಮಗೆ ಮಹಾರಾಷ್ಟ್ರ ರಾಜ್ಯದಿಂದ ಸೋಂಕು ಇಲ್ಲಿ ನಮಗೆ ಎಂಟರ್ ಆಗಬಾರ್ದು ಅದು ನಮ್ಮದು ಮೇನ್ ಉದ್ದೇಶ ಮತ್ತು ಇಲ್ಲಿ ಏನಾದಿದ್ರೆ ಅದು ಹರಡಬಾರ್ದು ಸೊ ಯಾವುದೇ ಕಾರಣಕ್ಕೂ ಮೂರನೇ ಅಲೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಇದು ಎನ್ಫೋರ್ಸ್ಮೆಂಟನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೆಳಗಾವಿ ನಗರದಲ್ಲಿ ನಾವು 8 ಚೆಕ್ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ ಒಂದು ಶಿನೋಳಿ ಕಟ್ಟಿನಕೆರೆ ಚಲಿವಾನಹಟ್ಟಿ ಮತ್ತು ರಕ್ಕಸ್ಕೊಪ್ಪ ಮತ್ತು ಇನ್ನೊಂದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಮತ್ತು ಕಾಪಿ ಹೈವೇದಲ್ಲಿ ಒಂದು ರ್ಯಾಂಡಮ್ ಚೆಕ್ಕಿಂಗ್ಗೋಸ್ಕರ ಹಾಕ್ಕೊಂಡಿರ್ತಕ್ಕಂಥದ್ದು ಅಲ್ಲಿ 24x7 ನಮ್ಮ ಪೊಲೀಸ್ ಅಧಿಕಾರಿಗಳಿರ್ತಾರೆ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಅದ್ರ ಜೊತೆಗೆ ಹೆಲ್ತ್ ಆಫೀಷಿಯಲ್ಸ್ ಇದ್ದಾರೆ ಮತ್ತು ರೆವಿನ್ಯೂ ಆಫೀಷಿಯಲ್ಸು ಇದ್ದಾರೆ ಅದು ಬಿಟ್ಟು ಕೆಲವೊಂದು ಚೆಕ್ ಪೋಸ್ಟ್ಗಳನ್ನ ಏನು ಮಾಡ್ತೀವಿ ರಾತ್ರಿ ಕ್ಲೋಸ್ ಮಾಡಿಬಿಡ್ತೀವಿ ಆ ಏರಿಯಾದಿಂದ ಯಾವುದು ವೆಹಿಕಲ್ಗಳು ಬರುವಾಗಿಲ್ಲ ಇದು ಮೇನು ಮತ್ತು ಇನ್ನೊಂದು ಹಳ್ಳಿಗಳು ಕೆಲವೊಂದು ಹಳ್ಳಿಗಳಿಂದ ಏನು ರೋಡ್ಗಳಿದೆ ಅಂಥ ಹಳ್ಳಿಗಳಲ್ಲಿ ನಾವು ಗ್ರಾಮ ಪಂಚಾಯತ್ ಅವರಿಗೆ ಮಾತಾಡಿಬಿಟ್ಟು ಅಲ್ಲಿ ಆ ರೋಡ್ಗಳನ್ನು ಟೆಂಪ್ರ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಯಾರೇ ಬರ್ತಾ ಇದ್ರೂ ಅವ್ರ ಮೇಲೆ ನಿಗಾ ಇಡಲಿಕ್ಕೆ ಅದನ್ನು ಆಲ್ರೆಡಿ ಸೂಚನೆಯನ್ನು ನೀಡಲಾಗಿದೆ ಇನ್ನು ಸಿಟಿ ಒಳಗಡೆ ಬಂದೋಬಸ್ತು ಸಿಟಿ ಒಳಗಡೆ ಎನ್ಫೋರ್ಸ್ಮೆಂಟು ನಾವು ಮಾಡ್ತಕ್ಕಂಥದ್ದು ನಾವು 28 ವೆಹಿಕಲ್ ಚೆಕಿಂಗ್ ಪಾಯಿಂಟ್ಗಳನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಮತ್ತು ಎಲ್ಲ ಕಡೆ ಈಗ 2 ಗಂಟೆವರೆಗೆ ಸ್ವಲ್ಪ ಮೂಮೆಂಟ್ ಇರೋದ್ರಿಂದ ನಾವು ಬ್ಯಾರಿಕೇಡ್ ಹಾಕಿಲ್ಲ 3 ಗಂಟೆ ನಂತರ ಎಲ್ಲ ಕಡೆ ಬ್ಯಾರಿಕೇಡಿಂಗ್ ಹಾಕಿಬಿಟ್ಟು ಸಿಂಗಲ್ ರೋಡಲ್ಲಿ ಮಾತ್ರ ಮೂಮೆಂಟನ್ನು ನಾವು ಅಲೌ ಮಾಡ್ತೀವಿ ಇನ್ನು ಉಳಿದಂಗೆ ಈಗ ನೀವು ಗೈಡ್ಲೈನ್ಸಲ್ಲಿ ತಾವೆಲ್ಲ ನೋಡಿರ್ಬೋದು ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಕೆಲವೊಂದು ಆಕ್ಟಿವಿಟಿಗಳಿಗೆ ಅದಕ್ಕೆ ಪರ್ಮಿಷನನ್ನು ನೀಡಲಾಗಿದೆ ವಿಶೇಷವಾಗಿ ಈ ಫುಡ್ ಐಟಮ್ಸು ಫುಡ್ಡು ಹಣ್ಣು ತರಕಾರಿ ಮೀಟು ಮೀನು ಹಾಲು ಇಂಥ ಅಂಗಡಿಗಳಿಗೆ ಏನಾಗಿದೆ ಪರ್ಮಿಷನ್ ನೀಡಲಾಗಿದೆ ಅದರ ಜೊತೆಗೆ ಇಂಡಸ್ಟ್ರಿಗಳಿಗೂ ಪರ್ಮಿಷನ್ನ ನೀಡಲಾಗಿದೆ ಈಗ ಮತ್ತು ಸ್ಟೇಟು ಮತ್ತು ಸೆಂಟ್ರಲ್ ಬ್ಯಾಂಕ್ ಏನು ಆಫೀಸ್ ಇದು ಸೆಂಟ್ರಲ್ ಗೌರ್ಮೆಂಟ್ ಆಫೀಸಸ್ ಇದೆ ಬ್ಯಾಂಕ್ಗಳಿದೆ ಇವೆಲ್ಲ ಚಾಲು ಅಲೋ ಮಾಡಲಾಗಿದೆ ಟೆಲಿಕಾಮ್ ಸರ್ವಿಸಸ್ಸು ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ಗಳಿಗೂ ಅಲೋ ಮಾಡಲಾಗಿದೆ ಮತ್ತು ಇದು ಎಲ್ಲ ಅಲೋ ಮಾಡಿದ್ರಿಂದ ಮೂಮೆಂಟ್ ಇದೆ ಸೊ 2 ಗಂಟೆ ನಂತರ ಇದು ಯಾವುದೂ ಮೂಮೆಂಟ್ ಇರೋಲ್ಲ 2 ಗಂಟೆ ನಂತರ ಎಲ್ಲ ಶಾಪ್ಗಳು ಕ್ಲೋಸ್ ಆಗೋದ್ರಿಂದ ಜನರು ಬರೀ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಮತ್ತೆ ರಿಪೀಟ್ ಆಗ್ತದೆ ರೀ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಅವರು ಹೊರಗಡೆ ಬರ್ತಕ್ಕಂಥದ್ದು ಇರಬೇಕು ಅದು ಬಿಟ್ಟರೆ ಬರೀ ಗೌರ್ಮೆಂಟ್ ಆಫೀಷಿಯಲ್ಸು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಬಿಟ್ಟರೆ ಬೇರೆ ಯಾರೂ ಮೂಮೆಂಟ್ ಮಾಡುವಾಗಿಲ್ಲ ಹಾಗೇದಾದರೂ 2 ಗಂಟೆ ನಂತರ ಅವರು ಬಂದರೆ ಅವರು ವಾಹನಗಳನ್ನು ನಾವು ಸೀಸ್ ಮಾಡಬೇಕಾಗತ್ತೆ ಮತ್ತು ಅವ್ರ ಮೇಲೆ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಇದು ನಾವು ಈಗ ನಾವು ಮಾಡಿಲ್ಲ ಅಂದರೆ ಮತ್ತೆ ನಾವು 2ನೇ ಅಲೆಯಲ್ಲಿ ಸಫರ್ ಆದಂಗೆ ಮತ್ತು ಸಫರ್ ಆಗಬೇಕಾಗುತ್ತೆ ಅದಕ್ಕೆ ಜನರು ಅವರಿಗೆ ಜವಾಬ್ದಾರಿ ಇದೆ ಅದಕ್ಕೆ ಅವರು ನಮ್ಮ ಇಲಾಖೆಯವರನ್ನೇ ಯಾವುದೇ ಇಲಾಖೆ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಅಥವಾ ನಮ್ಮ ಇಲಾಖೆ ಇರ್ಬೋದು ಅಥವಾ ರೆವಿನ್ಯೂ ಇಲಾಖೆ ಇರ್ಬೋದು ಅವ್ರ ಜೊತೆ ಕೈ ಜೋಡಿಸ್ಬೇಕು 3ನೇ ಅಲೆ ಯಾವುದೇ ಕಾರಣಕ್ಕೂ ಬರಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಅವರು ಸಹಕರಿಸ್ಬೇಕು ಈಗ 2ನೇ ಅಲೆಯಲ್ಲಿ ನಮ್ಮ ಗಮನಕ್ಕೆ ಬಂದಿತ್ತು ಅದು ಸುಮಾರು ಮಾಧ್ಯಮದವರು ಮತ್ತು ಸಾರ್ವಜನಿಕರು ಅದರ ಬಗ್ಗೆ ನಮಗೆ ಕಂಪ್ಲೇಂಟ್ ಅನ್ನು ನೀಡಿದ್ದು ಆ ಏರಿಯಾಗಳನ್ನೆಲ್ಲ ಐಡೆಂಟಿಫೈ ಮಾಡಿದ್ದೀವಿ ನಿನ್ನೆ ವಿಶೇಷವಾಗಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆಫೀಸರ್ಗಳ ಸಭೆಯನ್ನು ಮಾಡಿಬಿಟ್ಟು ಅಂಥ ಏರಿಯಾದಲ್ಲಿ ಮುಂಚಿತವಾಗಿ ಪೆಟ್ರೋಲಿಂಗ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ನಾವು ಮಾಡಿದ್ದೀವಿ ಇವತ್ತು ಆ ಏರಿಯಾಗಳಲ್ಲಿ ಮತ್ತೆ ಇವತ್ತು ಸಾಯಂಕಾಲ ಪೆಟ್ರೋಲಿಂಗ್ ಅಲ್ಲಿ ಇದ್ದೇ ಇದೆ ಗಡಿ ಹಳ್ಳಿಗಳಲ್ಲಿ ನಾನು ಹೇಳಿದೆ ಅಂದರೆ ಗಡಿ ಹಳ್ಳಿಗಳಲ್ಲಿ ಏನು ಕ್ರಾಸ್ ರೋಡ್ಸ್ ಇದೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯವರಿಗೆ ಎಲ್ಲ ಇನ್ಸ್ಪೆಕ್ಷನ್ ಹೋಗಿದೆ ಅಲ್ಲಿಂದ ಯಾವುದೂ ವೆಹಿಕಲ್ಗಳನ್ನ ಜನರನ್ನು ಬಿಡಬಾರದು ಅಂತೇಳಿ ಸಪೋಸ್ ಆಗುತ್ತೆ ನೆಗೆಟಿವ್ ಆರ್ಟಿಫಿಷಿಯರ್ಗಳು ಮಾತ್ರ ಬಿಡಬೇಕು ಇನ್ನು ನೈಟ್ ಟೈಮಲ್ಲಿ ಆ ರೋಡ್ಗಳನ್ನೆಲ್ಲ ಕ್ಲೋಸ್ ಮಾಡಬೇಕು
ತಾತ್ಪರ್ಯ.